ಕೆಲವು ದಿನಗಳ ಹಿಂದೆ ಶಿಕ್ಷಕ ಮಿತ್ರರೊಬ್ಬರು ತರಗತಿ ಕೋಣೆಯಲ್ಲಿ ತೋರಿಸಬೇಕಾದಂತಹ ಒಂದು ಸಂದರ್ಭಕ್ಕೆ ತಮ್ಮ ಮೊಬೈಲ್ ಫೋನಿಂದ ಒಂದು ಫೋಟೋವನ್ನು ತೆಗೆದುಕೊಂಡ್ರು. ಅವರ ಉದ್ದೇಶ ತರಗತಿ ಕೋಣೆಯಲ್ಲಿ ಕಟ್ಟಡಗಳ ಮಧ್ಯದಲ್ಲಿ ಬೆಳೆಯುವಂತಹ ಮರಗಳ ಚಿತ್ರವನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ತಮ್ಮ ಕ್ಯಾಮರಾದಲ್ಲಿ ಫೋಟೋ ತಗೊಂಡಿದ್ದನ್ನು ತರಗತಿಯಲ್ಲಿ ತೋರಿಸೋದಕ್ಕೆ ಮೊದಲು ತಮ್ಮ ಕಂಪ್ಯೂಟರ್ನಲ್ಲಿ ಅದನ್ನು ಸೇವ್ ಮಾಡ್ಕೊಳ್ತಾ ಇದ್ರು. ಸೇವ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವರಿಗೆ ಗಮನಕ್ಕೆ ಬಂದಿದ್ದೇನಂತ ಹೇಳಿದ್ರೆ, ಈ ಮರದ ಭಾಗ, ಅವರ ಮುಖ್ಯ ಉದ್ದೇಶ ಫೋಕಸ್ ವಿದ್ಯಾರ್ಥಿಗಳ ಫೋಕಸ್ ಮರದ ಭಾಗಕ್ಕೆ ಹೋಗಬೇಕಾಗಿತ್ತು ಅಂತ ಅನ್ನಿಸಲಾಗಿತ್ತು. ಆದರೆ ಈ ಚಿತ್ರದಲ್ಲಿ ನೋಡಿದರೆ ಮರದ ಭಾಗ ಬ್ರೈಟ್ನೆಸ್ ಕಡಿಮೆ ಇತ್ತು, ಅಷ್ಟಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಮತ್ತೆ ಇನ್ನೊಂದ್ಸತಿ ಹೋಗಿ ಅದೇ ಜಾಗಕ್ಕೆ ಹೋಗಿ ಮರವನ್ನು ಶೂಟ್ ಮಾಡ್ಕೊಂಡು ಬರೋದಕ್ಕೆ ಸಮಯ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಅವರ ಹೆಲ್ಪಿಗೆ ಬಂದಿದ್ದು ಜಿಂಪ್ ಎನ್ನುವ ಸಾಫ್ಟ್ವೇರ್. ಈ ಜಿಂಪ್ ಅನ್ನುವ ಸಾಫ್ಟ್ವೇರನ್ನು ಬಳಸಿ ಅವರು ಈ ಚಿತ್ರವನ್ನು ಸ್ವಲ್ಪ ಬದಲಾವಣೆ ಮಾಡಿದರು. ಆ ಬದಲಾವಣೆ ಮಾಡಿದಂತಹ ಚಿತ್ರ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿದರೆ ಹೀಗಿತ್ತು. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಎರಡು ಚಿತ್ರಗಳನ್ನು ನಾನು ಒಟ್ಟಾಗಿ ಪ್ರದರ್ಶನ ಮಾಡ್ತಾ ಇದ್ದೀನಿ. ಇದು ಮೊದಲನೇ ಚಿತ್ರ, ಇದು ನಂತರದ ಚಿತ್ರ. ವ್ಯತ್ಯಾಸ ಎಲ್ಲರಿಗೂ ಗೋಚರ ಆಗ್ತಾ ಇದೆ. ಈ ಭಾಗದಲ್ಲಿ ಮರದ ಭಾಗ ಯಾವ ಭಾಗಕ್ಕೆ ಹೆಚ್ಚು ಫೋಕಸ್ ಕೊಡಬೇಕಾಗಿತ್ತು, ಆ ಭಾಗ ಹೆಚ್ಚು ಬ್ರೈಟ್ನೆಸ್ ಇತ್ತು, ಯಾವ ಭಾಗಕ್ಕೆ ಕಡಿಮೆ ಫೋಕಸ್ ನೀಡಬೇಕಾಗಿತ್ತು, ಆ ಭಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಬ್ರೈಟ್ನೆಸ್ಸನ್ನು ಬೇಕಾಗಿತ್ತು, ಬೇಡ್ತಾ ಇತ್ತು. ಹಾಗಾಗಿ ಅವರು ಜಿಂಪನ ಉಪಯೋಗಿಸಿ ಈ ಚಿತ್ರವನ್ನು ಸ್ವಲ್ಪ ಮಟ್ಟಿಗೆ ಎಡಿಟ್ ಮಾಡಿದರು. ಹಾಗಿದ್ರೆ ಈ ಥರದ ಎಡಿಟಿಂಗ್ ಜಿಂಪ್ನಲ್ಲಿ ಸಾಧ್ಯ ಇದೆ ಅಂತನ್ನೋದಾದರೆ ಹೇಗೆ ಎಡಿಟ್ ಮಾಡೋದು ಅಂತನ್ನೋದನ್ನು ನೋಡೋಣ. ಒರಿಜಿನಲ್ ಇಮೇಜ್ ಇದನ್ನು ಕ್ಯಾಮರಾದಿಂದ ನಾನು ಲ್ಯಾಪ್ಟಾಪ್ಗೆ ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಒರಿಜಿನಲ್ ಇಮೇಜ್ ಬಂದ ನಂತರ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳೋದು. ಯಾಕೆ ಡೂಪ್ಲಿಕೇಟ್ ಮಾಡಬೇಕಂತ ಹೇಳಿದ್ರೆ, ಒರಿಜಿನಲ್ ಇಮೇಜನ್ನು ನಾವು ಎಡಿಟ್ ಮಾಡಿದ ಇಮೇಜ್ ಜೊತೆಗೆ ಕಂಪೇರ್ ಮಾಡಬೇಕಂತಂದರೆ, ನಾವು ಆಗಲೇ ನೋಡ್ತಾ ಇದ್ದಲ್ಲ ಎರಡು ಲೇಯರ್ ಇತ್ತು, ಎರಡು ಲೇಯರ್ನ ಕಂಪೇರ್ ಮಾಡಿ ನೋಡ್ಬೇಕಂತಂದ್ರೆ ಒರಿಜಿನಲ್ ಇಮೇಜನ್ನು ಸೇವ್ ಮಾಡ್ಕೊಳ್ಳೋದು ನಮ್ಗೆ ಅಗತ್ಯ. ಹಾಗಾಗಿ ಒಂದು ಇಮೇಜನ್ನು ನಾನು ಡೂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀನಿ. ಡೂಪ್ಲಿಕೇಟ್ ಆಗಿದೆ, ನಾನೇನು ಚೇಂಜಸ್ ಏನು ಚೇಂಜಸ್ ಆಗಿಲ್ಲ, ಎರಡನ್ನೂ ನೋಡೋದಾದರೆ ಹಾಗೆ ಕಾಣ್ತಾ ಇದೆ, ಅಂತ ಏನು ಬದಲಾವಣೆ ಏನೂ ಬದಲಾವಣೆ ಆಗಿಲ್ಲ. ಈಗ ಬದಲಾವಣೆ ಮಾಡಬೇಕಾಗಿರುವ ಏರಿಯಾಗಳನ್ನು ಗುರುತಿಸ್ಕೊಳ್ಳೋದಾದರೆ, ಮೊದಲಿಗೆ ನನಗೆ ಇನ್ನೊಂದು ಟೂಲ್ನ ಅಗತ್ಯವಿದೆ. ರೀಸೆಂಟ್ಲಿ ಕ್ಲೋಸ್ ಡಾಕ್ಸ್ಗೆ ಹೋಗಿ ಟೂಲ್ ಬಾಕ್ಸ್ ಎಡಭಾಗದಲ್ಲಿ ಬೇಕಾದಂತಹ ಟೂಲ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಮಟ್ಟಿಗೆ ಝೂಮ್ ಔಟ್ ಮಾಡ್ಕೊಳ್ತೀನಿ. ಝೂಮ್ ಔಟ್ ಮಾಡೋದು ಹೇಗೆ ಅಂತ ನೋಡಿದ್ದೀವಿ. ಕಂಟ್ರೋಲ್ ಬಟನನ್ನು ಪ್ರೆಸ್ ಮಾಡಿಕೊಂಡು ಮೌಸಿನ ವೀಲ್ ಬಟನನ್ನು ಮುಂದೆ ಹಿಂದೆ ಮಾಡಿದರೆ ಝೂಮ್ ಔಟ್ ಝೂಮ್ ಇನ್ ಆಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಬೇಕಾದಂತಹ ಏರಿಯಾ ಗುರುತಿಸ್ಕೊಳ್ಳೋಣ. ಮೂರು ಏರಿಯಾ ಇದೆ. ಒಂದು ಈ ಭಾಗ, ಎಲ್ಲಿ ಕಡಿಮೆ ಬ್ರೈಟ್ನೆಸ್ ಇದೆ ಆ ಭಾಗ. ಮತ್ತಿನ್ನೊಂದು ಇಲ್ಲಿ ಬಿಸಿಲು ಬೀಳ್ತಾ ಇರುವಂತಹ ಭಾಗ, ಹೆಚ್ಚು ಬಿಸಿಲು ಈ ಭಾಗದಲ್ಲಿ ಬೀಳ್ತಾ ಇದೆ, ಇದು ಸ್ವಲ್ಪ ಕಡಿಮೆ ಬ್ರೈಟ್ನೆಸ್ ಆಗಬೇಕು. ಹಾಗೆ ಈ ಗೋಡೆಯ ಭಾಗ, ಈ ಗೋಡೆಯ ಭಾಗದಲ್ಲಿ ಕೂಡ ಹೆಚ್ಚು ಬಿಸಿಲು ಬೀಳ್ತಾ ಇದೆ. ಈ ಮೂರನ್ನ ಸಪರೇಟ್ ಏರಿಯಾವಾಗಿ ಗುರುತು ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಳ್ಳೋದಕ್ಕೆ ನಮಗೆ ಅವಕಾಶಗಳು ಜಾಸ್ತಿ ಇದೆ. ನಾನೀಗ ಸದ್ಯಕ್ಕೆ ಫ್ರೀ ಸೆಲೆಕ್ಟ್ ಟೂಲ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ, ಅದರ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ನಾವು ತುಂಬ ಡೀಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ ಪಾತ್ ಟೂಲ್ ಇದೆಯಲ್ವಾ, ಇದನ್ನೇ ಕೂಡ ಮಾಡ್ಬೋದು. ಈ ಥರದ ಹಲವು ಸೆಲೆಕ್ಷನ್ಗಳನ್ನು ಹಿಂದಿನ ವೀಡಿಯೋಗಳಲ್ಲಿ ನಾವು ನೋಡಿದ್ದೀವಿ. ನಾನೀಗ ಫ್ರೀ ಸೆಲೆಕ್ಟ್ ಟೂಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಮಟ್ಟಿಗೆ ಝೂಮ್ ಇನ್ ಮಾಡಿಕೊಂಡು ಯಾವ ಏರಿಯಾಕ್ಕೆ ನಾನು ಹೆಚ್ಚು ಯಾವ ಏರಿಯಾದಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ಏರಿಯಾದಿಂದ ಸೆಲೆಕ್ಟ್ ಪ್ರಾರಂಭ ಮಾಡ್ತೀನಿ. ಇಲ್ಲಿಂದ ಶುರು ಮಾಡ್ತೀನಿ. ಒಟ್ಟಾರೆ ನಾನು ಸೆಲೆಕ್ಟ್ ಮಾಡ್ಕೊಂಡಂತಹ ಏರಿಯಾ ಕಡಿಮೆ ಬ್ರೈಟ್ನೆಸ್ ಇದ್ದಂತಹ ಏರಿಯಾ. ಇದನ್ನ ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಬೇಕಾದ್ರೆ ಇದ್ರ ಮೇಲೇ ರೈಟ್ ಕ್ಲಿಕ್ ಮಾಡಿ ಕಲರ್ಸ್ ಬ್ರೈಟ್ನೆಸ್ ಅಂಡ್ ಕಾಂಟ್ರಾಸ್ಟ್, ಇದು ಒಂದು ವಿಧಾನ. ನೋಡೋಣ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ನ ವ್ಯತ್ಯಾಸ ಮಾಡಿದ್ರೆ ಏನಾದರೂ ಚೇಂಜಸ್ ಆಗುತ್ತಾ ಅಂತ ನೋಡೋಣ. ಮೊದಲಿಗೆ ಇದು ಚೇಂಜ್ ಸೆಲೆಕ್ಟ್ ಆಗಿಲ್ಲ.
ನೋಡಿ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ ವ್ಯತ್ಯಾಸ ಮಾಡ್ತಿದ್ದೆ, ಬ್ರೈಟ್ನೆಸ್ ನ ವ್ಯತ್ಯಾಸ ಮಾಡ್ತೀನಿ. ಮೊದಲಿಗೆ ಬ್ರೈಟ್ನೆಸ್ ನ ಕಡಿಮೆ ಮಾಡ್ತಿದ್ದೀನಿ, ಅದು ಇನ್ನಷ್ಟು ಡಲ್ ಆಗ್ತಾ ಇದೆ. ಬ್ರೈಟ್ನೆಸ್ ನ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡ್ಕೊಳ್ತೀನಿ. ಹಾಗೆಯೇ ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ರೆ, ತುಂಬಾ ಜಾಸ್ತಿ ಬ್ರೈಟ್ನೆಸ್ ನ ಮಾಡಿದ್ರೆ ಅದು ಸ್ವಲ್ಪ ಗ್ರೇಷ್ ಕಲರ್ ಬರ್ತಾ ಇದೆ. ಹಾಗಾಗಿ ಹೆಚ್ಚು ಬ್ರೈಟ್ ನ ಮಾಡ್ಕೊಳ್ಳೋದು ಬೇಡ. ಯಾವಾಗ ಬ್ರೈಟ್ನೆಸ್ ನ ಸ್ವಲ್ಪ ವ್ಯತ್ಯಾಸ ಮಾಡ್ತೀವಿ, ಹಾಗೆಯೇ ಕಾಂಟ್ರಾಸ್ಟ್ ನ ಸ್ವಲ್ಪ ವ್ಯತ್ಯಾಸ ಮಾಡಿ ನೋಡೋಣ. ಗ್ರೇ ಕಲರ್ ಬರಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಕಾಂಟ್ರಾಸ್ಟ್ ನು ಕೂಡ ಜಾಸ್ತಿ ಮಾಡ್ಕೊಳ್ಳೋದು ಒಳ್ಳೆಯದು. ಆದರೆ ತುಂಬಾ ಕಾಂಟ್ರಾಸ್ಟ್ ಜಾಸ್ತಿ ಆದರೆ ಕೆಳಭಾಗಗಳಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಈ ಭಾಗಗಳಲ್ಲಿ ಕಪ್ಪು ಬಣ್ಣ ಬಂದ್ಬಿಡ್ತಾ ಇದೆ, ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ, ಹೆಚ್ಚು ಹೆಚ್ಚು ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಇಟ್ಕೊಳ್ಳೋದು ತುಂಬಾ ಅವಶ್ಯಕವಾಗುತ್ತೆ. ಯಾವ ಕಾಂಟ್ರಾಸ್ಟ್, ಯಾವ ಬ್ರೈಟ್ನೆಸ್ ವ್ಯಾಲ್ಯೂಗೆ ಅದು ಇಮೇಜ್ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನೋದ್ರ ವ್ಯಾಲ್ಯೂ ಇಟ್ಕೊಳ್ಳೋದು, ಬ್ಯಾಲೆನ್ಸ್ ಇಟ್ಕೊಳ್ಳೋದು ತುಂಬಾ ಅವಶ್ಯಕತೆ ಆಗುತ್ತೆ. ನನಗೀಗ ಇದು ಸುಮಾರಾಗಿ ಸರಿ ಹೊಂದಿದೆ ಅಂತ ಅನ್ಸುತ್ತೆ. ಬ್ರೈಟ್ನೆಸ್ ಅನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ, ಕಾಂಟ್ರಾಸ್ಟ್ ಅನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ. ಓಕೆ, ಈಗ ಚೇಂಜ್ ಆಗಿರುವಂತದ್ದು ಇಲ್ಲಿ ಕಾಣ್ತಾ ಇದೆ. ಸೆಲೆಕ್ಟ್ ನನ್ ನನ್ ಒರಿಜಿನಲ್ ಇಮೇಜ್ ಜೊತೆ ಅದನ್ನ ವ್ಯತ್ಯಾಸ ಮಾಡಿ ನೋಡೋದಾದ್ರೆ, ಒರಿಜಿನಲ್ ಇಮೇಜ್ ಈಗ ನಾನು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿರುವಂತಹ ಇಮೇಜ್, ಇದು ಸ್ವಲ್ಪ ಬ್ರೈಟ್ನ ಹೆಚ್ಚು ಬ್ರೈಟ್ ಆಗಿ ಕಾಣಿಸ್ತಾ ಇದೆ, ಸ್ವಲ್ಪ ಫೋಕಸ್ ಮರದ ಕಡೆಗೆ ಜಾಸ್ತಿ ಇರೋ ರೀತಿ ಕಾಣಿಸ್ತಾ ಇದೆ. ಹಾಗೆಯೇ ಇನ್ನೂ ಎರಡು ಏರಿಯಾಗಳನ್ನು ಗುರುತು ಮಾಡಿದೆ. ಆ ಎರಡು ಏರಿಯಾಗಳನ್ನು ಗುರುತು ಮಾಡಿ ಇದೇ ರೀತಿ ಪ್ರೀ ಸೆಲೆಕ್ಟ್ ಟೂಲ್ ಮಾಡಿಕೊಂಡು ಆ ಎರಡು ಏರಿಯಾಗಳನ್ನು ನಾನು ಎಡಿಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಒರಿಜಿನಲ್ ಇಮೇಜ್, ಯಾವ ಇಮೇಜಲ್ಲಿ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ಯಾವ ಇಮೇಜಲ್ಲಿ ನಾನು ಎಡಿಟ್ ಮಾಡಿದ್ದೀನಿ ಅದೇ ಇಮೇಜಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಡಿಟ್ ಮಾಡ್ತಾ ಇರುವಂತಹ ಇಮೇಜನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಲೇಯರನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಒಂದ್ಸತಿ ಮತ್ತೆ ನೀವು ಮೊದಲ ಇದ್ದ ಒರಿಜಿನಲ್ ಇಮೇಜೇ ಸೆಲೆಕ್ಟ್ ಮಾಡಿಕೊಂಡ್ರೆ ಚೇಂಜಸ್ ಆಗಿರೋದು ಬೇರೆ ಬೇರೆ ಲೇಯರಲ್ಲಿ ಆಗಿರುತ್ತೆ, ಆಗ ಒಂದು ಫಿನಿಷಿಂಗ್ ನಿಮಗೆ ಸಿಗಲ್ಲ. ಜೂಮ್ ಇನ್ ಮಾಡ್ಕೊಳ್ತೀನಿ, ಫ್ರೀ ಸೆಲೆಕ್ಟ್. ಬಿಸಿಲು, ಈ ಟೆರೆಸ್ ಮೇಲೆ ಬಿದ್ದಿರುವಂತಹ ಬಿಸಿಲನ್ನು ನಾನು ಸ್ವಲ್ಪ ಮಟ್ಟಿಗೆ ಆ ಬ್ರೈಟ್ನೆಸ್ ಕಡಿಮೆ ಮಾಡಬೇಕು, ಅಥವಾ ಬಿಸಿಲಿನ ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಆಗಬೇಕು. ಕಲರ್, ಈಗ ಬ್ರೈಟ್ನೆಸ್ ಅಂಡ್ ಕಾಂಟ್ರಾಸ್ಟ್ ತಗೊಳ್ಳೋದ್ರ ಬದಲು ನಾನು ಮತ್ತೊಂದು ಇದೇ ತರದ ಆಪ್ಷನ್ ಕರ್ವ್ಸ್ ಅಂತ ಬರುತ್ತೆ, ಈ ಕರ್ವ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಲರ್ಸ್ ಅಲ್ಲೇನೆ ಕರ್ವ್ಸ್ ಅಂತ ಬರುತ್ತೆ. ಇಲ್ಲಿ ಎರಡು ತುದಿಗಳು ಇರೋದನ್ನ ನೀವು ಅಬ್ಸರ್ವ್ ಮಾಡಿದಿರಿ, ಎರಡು ತುದಿಗಳು. ಹಾಗೆಯೇ ಈ ಎರಡು ತುದಿಗಳ ಕೊನೆಯಲ್ಲಿ ಸ್ವಲ್ಪ ಡಾರ್ಕ್ ಬಣ್ಣ ಇರೋದು ಕಾಣಿಸ್ತಾ ಇದೆ ನಿಮಗೆ. ನೋಡೋಣ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅಂತ. ನೋಡಿ, ಇದು ಕಾಂಟ್ರಾಸ್ಟ್ ನ ಜಾಸ್ತಿ ಮಾಡುವಂತ ಒಂದು ಟೂಲ್, ಕಾಂಟ್ರಾಸ್ಟ್ ಜಾಸ್ತಿ ಮಾಡ್ತಾ ಇದೆ. ಈ ಕಾಂಟ್ರಾಸ್ಟ್ ನ ಬಲಗಡೆ ತಗೊಂಡು ಬಂದ್ರೆ ಕಾಂಟ್ರಾಸ್ಟ್ ಜಾಸ್ತಿ ಆಗುತ್ತೆ, ಹಾಗೆ ಮೇಲ್ಗಡೆ ತಗೊಂಡು ಹೋಗ್ತೀನಿ ಕಾಂಟ್ರಾಸ್ಟ್ ಕಡಿಮೆ ಆಗ್ತಾ ಇದೆ. ನಾನು ಈ ಮಟ್ಟದಲ್ಲಿ ನಿಲ್ಲಿಸ್ಕೊಂಡಿರ್ತೀನಿ ಇದನ್ನ, ಕಾಂಟ್ರಾಸ್ಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತೀನಿ. ಮತ್ತೆ ಬ್ರೈಟ್ನೆಸ್ ವ್ಯತ್ಯಾಸ ಏನಾದರೂ ಮಾಡೋಕ್ಕಾಗತ್ತಾ? ಬ್ರೈಟ್ನೆಸ್ ತುಂಬಾ ಜಾಸ್ತಿ ಆಯಿತು. ಓಕೆ, ನಾನು ಈ ಮಟ್ಟದಲ್ಲಿ ನಿಲ್ಲಿಸ್ಕೊಂಡಿರ್ತೀನಿ. ಈಗ ಗಮನಿಸಿದರೆ ನಾನು ಸ್ವಲ್ಪ ವ್ಯತ್ಯಾಸ ಆಗೋ ರೀತಿಯಲ್ಲೇ ಮಾಡ್ತೀನಿ. ಏನಾಗ್ಬೋದು ಇದು ಅಂತ, ಈ ಗೆರೆಯನ್ನು ಮೂವ್ ಮಾಡಿದ್ರೆ ಏನಾಗ್ಬೋದು ಅಂತ ನೋಡ್ತಾ ಇದ್ದೀರಿ. ಹೆಚ್ಚು ವೇರಿಯೇಷನ್ಸ್ ಆಗುತ್ತೆ. ಆ ಬ್ರೈಟ್ನೆಸ್, ಮೊದಲು ಯೂಸ್ ಮಾಡಿದ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ ಟೂಲ್ಗೆ ಭಿನ್ನವಾಗಿ ಇದು ಕೆಲಸ ನಿರ್ವಹಿಸುತ್ತೆ. ಹಾಗೆಯೇ ಇಲ್ಲಿ ಪ್ರೀಸೆಟ್ಸ್ ಇದೆ, ಪ್ರೀಸೆಟ್ಸಲ್ಲಿ ಹಲವು ಪ್ರೀಸೆಟ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಚಾನಲ್ ಇದೆ, ರೆಡ್, ಗ್ರೀನ್, ಬ್ಲೂ, ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ. ನಿಮ್ಮ ಒಂದು ಚಿತ್ರವನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಬೇರೆ ಬೇರೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ನಾನೀಗ ಮತ್ತೆ ಅದನ್ನು ಮೂಲ ಚಿತ್ರಕ್ಕಿಂತ ಸ್ವಲ್ಪ ನನಗೆ ಯಾವ ರೀತಿ ಬೇಕಾದನ್ನು ಒಂಚೂರು ಬ್ರೈಟ್ನೆಸ್ಸು ಕಾಂಟ್ರಾಸ್ಟ್ ಚೇಂಜ್ ಮಾಡ್ಕೊಳ್ತೀನಿ. ಚೇಂಜ್ ಮಾಡಿಕೊಂಡು ಓಕೆ ಕೊಡ್ತೀನಿ. ಒರಿಜಿನಲ್ ಇಮೇಜ್ ಚೇಂಜ್ ಆಗಿರುವಂತಹ, ಬದಲಾಗಿರುವಂತಹ ಇಮೇಜ್, ಒರಿಜಿನಲ್ ಬದಲಾಗಿರುವಂತಹ ಇಮೇಜ್. ಸ್ವಲ್ಪ ಮಟ್ಟಿಗೆ ನೀವು ಚೇಂಜಸ್ನ ಅಬ್ಸರ್ವ್ ಮಾಡಿರೋದು ನೋಡ್ತಾ ಇದ್ದೀರಿ. ಹಾಗೆಯೇ ಇದೇ ರೀತಿ ಈ ಗೋಡೆಯ ಭಾಗಕ್ಕೂ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಗೋಡೆ ಭಾಗವನ್ನು ಫ್ರೀ ಟೂಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಲ್ಲಿ ಬ್ರೈಟ್ನೆಸ್ ಅನ್ನು ವ್ಯತ್ಯಾಸ ಮಾಡೋಣ.
ಬ್ರೈಟ್ನೆಸ್ ವ್ಯತ್ಯಾಸ ಆಗ್ತಿದೆ, ಸ್ವಲ್ಪ ಬ್ರೈಟ್ನೆಸ್ನ ಕಡಿಮೆ ಮಾಡ್ತೀನಿ. ಓಕೆ, ಸೊ ಈಗ ಬ್ರೈಟ್ನೆಸ್ ವ್ಯತ್ಯಾಸ ಆಗಿದೆ. ಮೊದಲಿನ ಇಮೇಜ್ಗೂ ನಂತರದ ಇಮೇಜ್ಗೂ ಹಲವಾರು ವ್ಯತ್ಯಾಸಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೀರಿ. ಈಗ ನನಗೆ ತೃಪ್ತಿಕರವಾದಂತಹ ಒಂದು ಇಮೇಜ್ ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ನ ವ್ಯತ್ಯಾಸ ಮಾಡಿ. ಓವರ್ ಎಕ್ಸ್ಪೋಸ್ಡ್ ಇಮೇಜ್ಗಳು, ಓವರ್ ಎಕ್ಸ್ಪೋಸ್ಡ್ ಅಂತಂದರೆ ಯಾವ ಭಾಗಕ್ಕೆ ಎಷ್ಟು ಬೆಳಕು ಬೇಕು ಅಷ್ಟು ಬೆಳಕು ಬೀಳದೇ ಇರುವಂತಹ, ಬೆಳಕು ಹೆಚ್ಚು ಬಿದ್ದಿದ್ರೆ ಓವರ್ ಎಕ್ಸ್ಪೋಸ್ಡ್ ಅಂತ ಕರಿತೀವಿ, ಕಡಿಮೆ ಬೆಳಕು ಬಿದ್ದಿದ್ರೆ ಅಂಡರ್ ಎಕ್ಸ್ಪೋಸ್ಡ್ ಅಂತ ಕರಿತೀವಿ. ಅಂತಹ ನ್ಯೂನತೆಗಳಿದ್ದರೆ ಜಿಂಪ್ ಉಪಯೋಗಿಸಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬಹುದು. ಈ ವಿಡಿಯೋದಲ್ಲಿ ಇಂತಹ ಕೆಲವು ಬದಲಾವಣೆಗಳನ್ನು ನೀವು ನೋಡಿದ್ದೀರಿ. ಧನ್ಯವಾದಗಳು. ಕಳೆದ ವಿಡಿಯೋದಲ್ಲಿ ಇಮೇಜ್ ಬ್ರೈಟ್ನೆಸ್ನ ಹೆಚ್ಚು ಮತ್ತು ಕಡಿಮೆ ಮಾಡೋದು ಹೇಗೆ, ಕಾಂಟ್ರಾಸ್ಟ್ ಹೆಚ್ಚು ಮತ್ತು ಕಡಿಮೆ ಮಾಡೋದು ಹೇಗೆ ಅಂತ ನೋಡಿದ ಮೇಲೆ, ಈಗ ಆ ಇಮೇಜ್ನ ಕೆಲವು ಭಾಗ ಅನ್ವಾಂಟೆಡ್ ಪಾರ್ಟ್ ಅಥವಾ ಕೊನೆಯ ಕೆಲವು ಭಾಗಗಳು ಅವಶ್ಯಕತೆ ಇಲ್ಲ ಅಂತ ಅನಿಸಿದರೆ ಅದನ್ನು ತೆಗೆದುಹಾಕಿ ಅದನ್ನು ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ರೆಕ್ಟ್ಯಾಂಗಲ್ ಟೂಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿ ಮಧ್ಯದಲ್ಲಿ ಮಾತ್ರ ಈ ಭಾಗ ಎಷ್ಟು ಬೇಕಾಗಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಎಡ್ಜ್ಗಳು ನನಗೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಅದನ್ನಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಾತ್ರ ಉಳಿಸ್ಕೊಳ್ಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಇನ್ವರ್ಟ್, ಅಂದರೆ ನಾನು ಯಾವ ಭಾಗ ರೆಕ್ಟ್ಯಾಂಗಲ್ ಹಾಕಿದ್ದೆ ಆ ಭಾಗ ಬಿಟ್ಟು ಉಳಿದಿದ್ದ ಭಾಗ ಸೆಲೆಕ್ಟ್ ಆಯಿತು. ಡಿಲೀಟ್ ಪ್ರೆಸ್ ಮಾಡ್ತೀನಿ. ಡಿಲೀಟ್ ಪ್ರೆಸ್ ಮಾಡಿದ ತಕ್ಷಣ ನಾನು ಸೆಲೆಕ್ಟ್ ಮಾಡಿದ ಭಾಗ ಬಿಟ್ಟು ಉಳಿದ ಭಾಗ ಡಿಲೀಟ್ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಿ. ಈ ಇಮೇಜನ್ನು ನಾನೀಗ ಸೇವ್ ಮಾಡ್ತೀನಿ. ಸೇವ್ ಮಾಡೋದಕ್ಕೆ ಮೊದಲು ಎಕ್ಸ್ಪೋರ್ಟ್ ಮಾಡೋಣ, ಸೇವ್ ಬದಲಾಗಿ ಎಕ್ಸ್ಪೋರ್ಟ್ ಮಾಡೋಣ. ಸೇವ್ ಮಾಡಿದರೆ ಅನುಕೂಲ ಏನು ಅಂತ ಹೇಳಿದ್ರೆ ಅದು ಲೇಯರ್ಸ್ಗಳಾಗಿ ಮತ್ತೆ ಓಪನ್ ಆಗುತ್ತೆ. ನೋಡೋಣ ಸೇವ್ ಮಾಡಿದ್ದಕ್ಕೂ ಮತ್ತು ಎಕ್ಸ್ಪೋರ್ಟ್ ಮಾಡೋದಕ್ಕಿನ ವ್ಯತ್ಯಾಸವನ್ನು ನೋಡೋಣ. ಎಡಿಟ್ ಫೈಲ್, ಸೇವ್. ಸೇವ್ ಅಂತ ಇದೆಯಲ್ವ, ನನಗೆ ಒಂದು ಹೆಸರು ಕೊಡ್ತೀನಿ, ಇಮೇಜ್ ಒನ್, ಇಮೇಜ್ ಒನ್ ಅಂತ ಕೊಡ್ತಾ ಇದ್ದೀನಿ. ಅದನ್ನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿದ್ದೀನಿ. ಗಮನಿಸಿದರೆ ಇಲ್ಲಿ XCF ಫಾರ್ಮ್ಯಾಟಲ್ಲಿ ಸೇವ್ ಆಗಿರುತ್ತೆ. XCF ಅನ್ನೋದು ಒಂದು ಫೈಲ್ ಎಕ್ಸ್ಟೆನ್ಷನ್. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಜಿಂಪಲ್ಲಿ ಮಾತ್ರ ಓಪನ್ ಆಗುತ್ತೆ, ಈ ಫೈಲ್ಗಳು ಜಿಂಪಲ್ಲಿ ಮಾತ್ರ ಓಪನ್ ಆಗುತ್ತೆ. ಮತ್ತು ಓಪನ್ ಆಗಿದ್ದರ ಅಡ್ವಾಂಟೇಜಸ್ ನಾವು ಓಪನ್ ಮಾಡಿಯೇ ನೋಡೋಣ. ಇಲ್ಲಿ ಎರಡು ಲೇಯರ್ ಇದೆ, ಸೇವ್ ಕೊಟ್ಟಿದ್ದೀನಿ. ಇಲ್ಲಿ ಇಮೇಜ್ ಒನ್ ಅಂತ ಇದೆ, ಇದನ್ನು ಓಪನ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇದು ಜಿಂಪಲ್ಲೇ ಓಪನ್ ಆಗುತ್ತೆ. ಆದರೆ ನನ್ನ ಡೆಸ್ಕ್ಟಾಪ್ ಮೇಲಿರುವಂತಹ ಬೇರೆ ಇಮೇಜಸ್ ಜಿಂಪಲ್ಲೇ ಓಪನ್ ಆಗಬೇಕಂತೇನಿಲ್ಲ. ಅದನ್ನು ಕ್ಲಿಕ್ ಮಾಡಿದರೆ ಇಟ್ ಓಪನ್ಸ್ ವಿತ್ ಇಮೇಜ್ ವ್ಯೂವರ್, ಇಮೇಜ್ ವ್ಯೂವರಲ್ಲಿ ಓಪನ್ ಆಗುತ್ತೆ. XCF ಫೈಲ್ನ ಅಡ್ವಾಂಟೇಜ್ ಅದು ಜಿಂಪಲ್ಲೇ ಓಪನ್ ಆಗುತ್ತೆ ಮತ್ತು ಅದು ಎರಡು ಲೇಯರ್ಗಳಾಗಿ, ಭಿನ್ನ ಲೇಯರ್ಗಳಾಗಿ ಸಪ್ರೇಟಾಗಿ ಬರುತ್ತೆ. ಹೇಗೆ ಸೇವ್ ಮಾಡೋದು ಅಂತ ನೋಡಿ ಆಯಿತು. ಈಗ ಆ ಇಮೇಜನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ನೋಡೋಣ. ಫೈಲ್, ಎಕ್ಸ್ಪೋರ್ಟ್, ಎಕ್ಸ್ಪೋರ್ಟ್ ಆ್ಯಸ್ ಇಮೇಜ್ ಅಂತ ಹೆಸರು ಆಲ್ರೆಡಿ ನಾನು ಒಂದು ಇಮೇಜ್ ಕೊಟ್ಟಿರೋದ್ರಿಂದ ಈಗ ಇಮೇಜ್ ಟೂ ಅಂತ ತಗೊಳ್ತೀನಿ. ಇಲ್ಲಿ ಎಕ್ಸ್ಪೋರ್ಟ್ ಮಾಡೋದನ್ನು ಜೆಪೆಗ್ ಫಾರ್ಮ್ಯಾಟಲ್ಲಿ, ನಮಗೆ ಪರಿಚಯ ಇರುವಂತಹ ಜೆಪೆಗ್ ಫಾರ್ಮ್ಯಾಟಲ್ಲಿ ಎಕ್ಸ್ಪೋರ್ಟ್ ಮಾಡೋದನ್ನು ನೋಡೋಣ. ಎಕ್ಸ್ಪೋರ್ಟ್ ಜೆಪೆಗಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಎಕ್ಸ್ಟೆನ್ಷನ್ ನೇಮ್ JPG ಕೊಡ್ತೀನಿ. ನಿಮಗೆ ಬೇಕನ್ನಿಸಿದರೆ ನೀವು PNG ಫಾರ್ಮೆಟಲ್ಲಿ ಕೂಡ ಸೇವ್ ಮಾಡ್ಕೊಳ್ಬೋದು. JPG ಅಥವಾ PNG ಎರಡೂ ಕೂಡ ನೀವು ಸೇವ್ ಮಾಡಿದ್ರೂ ಆ ಇಮೇಜನ್ನು ಎಲ್ಲ ಸರಿಸುಮಾರು ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಅದನ್ನು ನೋಡಬಹುದಾಗಿದೆ. JPEG ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಪೋರ್ಟ್ ಕೊಡ್ತೀನಿ. ಎಕ್ಸ್ಪೋರ್ಟ್ ಕೊಟ್ಟಾಗ ಮತ್ತೆ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ಕ್ವಾಲಿಟಿ ಅಂತ ಬರ್ತಾ ಇದೆ. ಈ ಕ್ವಾಲಿಟಿಯನ್ನು ವೇರಿಯೇಷನ್ ಮಾಡಿದರೆ, ಗಮನಿಸಿ ನಾನು 50% ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಫೈಲ್ ಸೈಜ್ ಅಂದರೆ ಅದು ಎಷ್ಟು ಸೈಜಾಗಿ ಮೆಮೊರಿ ಎಷ್ಟು ಸೈಜ್ ಬಳಸ್ಕೊಳ್ಳುತ್ತೆ ಅಂತ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. 79.4 KB. ಮತ್ತು ಇನ್ನು ಸ್ವಲ್ಪ ಕಡಿಮೆ ಮಾಡ್ತೀನಿ ಕ್ವಾಲಿಟಿಯನ್ನು, 35.9 KB. 100% ಮಾಡಿದರೆ ಅರೌಂಡ್ 682 KB. ಅಂದರೆ ಕೆಲವು ಸಂದರ್ಭಗಳಲ್ಲಿ, ಉದಾಹರಣೆಗೆ ವೆಬ್ಸೈಟ್ಗೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಭಾವಚಿತ್ರವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಕಡಿಮೆ ಫೈಲ್ ಸೈಜ್ ಬೇಕು ಅಂತಂದಾಗ ನಾವು ಈ ರೀತಿ ಅದನ್ನು ಸೇವ್ ಮಾಡ್ಕೊಳ್ಬೋದು. ಅಂದರೆ ಸ್ಕ್ಯಾನ್ ಮಾಡಿಕೊಂಡು ಜಿಂಪಲ್ಲಿ ಇಂಪೋರ್ಟ್ ಮಾಡಿಕೊಂಡು ಅದನ್ನು ಸೇವ್ ಮಾಡಬೇಕಂತಂದರೆ, JPEG ಸೇವ್ ಮಾಡಬೇಕಂತಂದರೆ ಅದನ್ನು ಕ್ವಾಲಿಟಿಯನ್ನು ಕಡಿಮೆ ಮಾಡಿಕೊಂಡ್ರೆ ಅದು ಕಡಿಮೆ ಫೈಲ್ ಸೈಜ್ ಆಗಿ ಸೇವ್ ಆಗಿರುತ್ತೆ. ಆದರೆ ಅನಾನುಕೂಲ ಏನು ಕಡಿಮೆ ಫೈಲ್ ಸೈಜು ಅಂತ ಹೇಳಿದ್ರೆ, ಅದು ಓಪನ್ ಆಗಬೇಕಂದ್ರೆ ಇಷ್ಟು ಕ್ಲಿಯರಾಗಿ
ಇಮೇಜ್ ಕಾಣೋದಿಲ್ಲ. ಕ್ವಾಲಿಟಿ ಆದ್ದರಿಂದ ನಾನೀಗ 100% ಕ್ವಾಲಿಟಿಯನ್ನು ಇಟ್ಕೊಳ್ತೀನಿ. ಸಾಮಾನ್ಯವಾಗಿ 85%ಗಿಂತ ಹೆಚ್ಚು ಕ್ವಾಲಿಟಿ ಇದ್ದರೆ ಮತ್ತೆ ನೀವು ಓಪನ್ ಮಾಡಿದಾಗ ಅದು ಇಮೇಜ್ ಕ್ಲಿಯರ್ ಆಗಿ ಸಿಗುತ್ತೆ, ಕ್ಲಾರಿಟಿ ಜಾಸ್ತಿ ಇರುತ್ತೆ ಅಂತ. ಎಕ್ಸ್ಪೋರ್ಟ್ ಕೊಡ್ತೀನಿ, ದಟ್ ಇಮೇಜ್ ಇಸ್ ಎಕ್ಸ್ಪೋರ್ಟೆಡ್ ಆಸ್, ನನಗೆ ಇಮೇಜ್ 2 ಆಗಿ ಎಕ್ಸ್ಪೋರ್ಟ್ ಆಗಿದೆ. ನಾನು ಕ್ಲಿಕ್ ಮಾಡ್ತೀನಿ, ಅದನ್ನು ಕ್ಲಿಕ್ ಮಾಡಿದರೆ ಓಪನ್ ವಿತ್, ನನಗೆ ಅಷ್ಟು ಥರದಲ್ಲಿ ಬೇರೆ ಬೇರೆ ಜಿಂಪ್ ಮಾತ್ರ ಅಲ್ಲ, ಇಮೇಜ್ ವೀವರಲ್ಲಿ ಕೂಡ ಶಾರ್ಟ್ವೆಲ್ ವೀವರ್ ಅಥವಾ ಬೇರೆ ಇದೇ ಥರದ ಯಾವ ಇಮೇಜ್ಗಳನ್ನು ಇಮೇಜನ್ನು ತೋರಿಸುವಂತಹ ಯಾವುದೇ ಟೂಲಲ್ಲಿ ಅದನ್ನು ಓಪನ್ ಮಾಡ್ಬೋದು. ಕಳೆದ ಸಂತೆ XCF ಫೈಲಲ್ಲಿ ಓಪನ್ ಮಾಡೋದಾದರೆ ಅದು ಬರೀ ಜಿಂಪ್ ಫೈಲಾಗಿ ಮಾತ್ರ ಓಪನ್ ಆಗ್ತಿತ್ತು, ಇದನ್ನು ಯಾವ ಇತರ ಇಮೇಜ್ ವೀವರ್ ಟೂಲಲ್ಲಿ ಇದನ್ನು ಓಪನ್ ಮಾಡ್ಬೋದು ಅನ್ನೋದನ್ನು ನಾವೀಗ ನೋಡಿದ್ವಿ. ಮತ್ತೆ ಓಪನ್ ಮಾಡಿ ನೋಡ್ತೀನಿ, ಇದನ್ನು ಜಿಂಪ್ ಮುಖಾಂತರ ಓಪನ್ ಮಾಡ್ತೀನಿ, ಲೇಯರ್ ಆಗಿ ಓಪನ್ ಆಗುತ್ತಾ ಅಥವಾ ಒಂದೇ ಇಮೇಜ್ ಆಗುತ್ತಾ ಅಂತ ನೋಡೋದಾದರೆ ಗಮನಿಸಿದಿರಿ ಇಲ್ಲಿ ಒಂದೇ ಲೇಯರ್ ಆಗಿ ಓಪನ್ ಆಗಿದೆ. ಇದು ಇದುವರೆಗೆ ನಾವು ಒಂದು ಇಮೇಜನ್ನು ಎಕ್ಸ್ಪೋರ್ಟ್ ಮಾಡೋದು ಅಥವಾ ಸೇವ್ ಮಾಡೋದು ಇದು ಎರಡರ ನಡುವೆ ಇರೋ ವ್ಯತ್ಯಾಸ. ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಮಗೆ ಇರುವ ಅನುಕೂಲಗಳು ಅಥವಾ ಫೈಲ್ ಸೈಜನ್ನು ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋದು, ಕ್ವಾಲಿಟಿ ಹೆಚ್ಚು ಮಾಡೋದು ಮತ್ತು ಕಡಿಮೆ ಮಾಡೋದು, ಇವೆಲ್ಲ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ.